ಹಾಯ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಹಳೆ ಕಾಲದ ದುಬಾರಿ ವಸ್ತುಗಳು ಹರಾಜಾಗುವುದನ್ನು ನೀವು ಕೇಳಿರುತ್ತೀರಿ ಇನ್ನು ಕೆಲವೊಮ್ಮೆ ನ್ಯೂಸ್ ಪೇಪರ್ಗಳಲ್ಲಿಯೂ ಸಹ ಅದರ ಬಗ್ಗೆ ಓದಿರುತ್ತೀರಿ ವಿದೇಶಗಳಲ್ಲಿಯೂ ಕೂಡ ಈ ಹರಾಜು ಪ್ರಕ್ರಿಯೆ ಯಾವಾಗಲೂ ನಡೆಯುತ್ತಾ ಇರುತ್ತದೆ ಆದರೆ ಇಲ್ಲಿ ಒಂದು ಪಾರಿವಾಳ ಹತ್ತು ಕೋಟಿ ರೂಪಾಯಿಗೆ ಹರಾಜು ಆಗಿದ್ದು ನಿಜಕ್ಕೂ ಆಶ್ಚರ್ಯಕರ ಸಂಗತಿ ಅದೇನು ಅಂತ ಹೇಳ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಬಟನ ಮೇಲೆ ಕ್ಲಿಕ್ ಮಾಡಿ ಈ ಪಾರಿವಾಳ ಬರೋಬ್ಬರಿ ಹತ್ತು ಕೋಟಿಗೆ ಹರಾಜಾಗಿದೆ ಇದನ್ನು ಚೀನಿ ವ್ಯಕ್ತಿಯೊಬ್ಬ ಹರಾಜಿನಲ್ಲಿ ಖರೀದಿಸಿದ್ದು ಇದೀಗ ಈ ವಿಚಾರ ಎಲ್ಲೆಲ್ಲಿಯೂ ವೈರಲ್ ಆಗುತ್ತಿದೆ ಐದು ವರ್ಷದ ಈ ಪಾರಿವಾಳ ಆಮ್ರಾಡೋ ಅನ್ನೋ ಪಿಜನ್ ಜಾತಿಗೆ ಸೇರಿದ್ದಾಗಿದೆ ಈ ಜಾತಿಯ ಪಾರಿವಾಳವು ರೇಸಿಂಗ್ನಲ್ಲಿ ಬಹಳ ಚಾಣಾಕ್ಷನಾಗಿದ್ದು ಇದರ ನಿವೃತ್ತಿ ಸಮಯದಲ್ಲಿ ಇದಕ್ಕೆ ದಿಕ್ಕುಗಳ ಬಗ್ಗೆ ಮತ್ತು ಇದರ ರೆಕ್ಕೆ ಬಲಿಷ್ಠವಾಗಿರುತ್ತದೆ ಆಂಬ್ರಾಯೋ ಪಾರಿವಾಳ ಅದು ಮರಿಯನ್ನು ಹೊಂದಿದ್ದು ಈ ಮರಿಗಳು ಕೂಡ ಹರಾಜಿನಲ್ಲಿ ಖರೀದಿಸಲಾಗಿದ್ದು ಒಟ್ಟಾರೆ ಈ ಪಾರಿವಾಳದ ಹರಾಜಿನಲ್ಲಿ ಆ ವ್ಯಕ್ತಿ ಪಡೆದ ಒಟ್ಟು ಮೊತ್ತ ಸುಮಾರು ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳು ಈ ಜಾತಿಯ ಪಾರಿವಾಳಗಳನ್ನು ರೇಸಿಂಗ್ನಲ್ಲಿ ಬಳಸಲಾಗಿದ್ದು ಇದು ಡ್ರೆಸ್ಸಿಂಗ್ನಲ್ಲಿ ಹೆಚ್ಚು ಚಾಣಾಕ್ಷತೆಯಿಂದ ಹೆಚ್ಚು ಆಕ್ಟಿವ್ ಆಗಿ ಇದೆ ಮತ್ತು ಮೊದಲಿಗೆ ಇದು ಆರು ಸಾವಿರ ಡಾಲರ್ಗಳಿಂದ ಶುರುವಾದಂತೆ ಈ ಹರಾಜು ಕೊನೆಗೆ ಒಂದು ಪಾಯಿಂಟ್ ಮಿಲಿಯನ್ ಡಾಲರ್ಗೆ ಈ ಪಾರಿವಾಳವನ್ನು ಖರೀದಿಸಲಾಗಿದೆ ಮತ್ತು ಪ್ರಪಂಚದ ಮೇಲೆ ಏನೆಲ್ಲ ಕ್ರೇಜ್ ಇರುವ ಜನರು ಇದ್ದಾರೆ ಅಲ್ವಾ ಒಂದು ಪಾರಿವಾಳವನ್ನು ಕೋಟಿ ಹಣವನ್ನು ಕೊಟ್ಟು ಖರೀದಿಸುವ ಮಂದಿ ನಿಜಕ್ಕೂ ಕ್ರೇಜಿ ಪೀಪಲ್ ಅಂತಲೇ ಹೇಳ್ಬೋದು ಸೊ ನೋಡ್ದಲ್ಲ ಫ್ರೆಂಡ್ಸ್ ಆ ಪಾರಿವಾಳದ ಬಗ್ಗೆ ನಿಮಗೆ ಏನನ್ನು ಏನು ಅನಿಸುತ್ತೆ ಅದರ ಅನಿಸಿಕೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ಫಾರ್ಮೇಷನ್ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್